ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನೆಗಡಿ ಕೆಮ್ಮಿಗೆ ಒಂದು ಅದ್ಭುತವಾಗಿರುವ ಔಷಧಿಯನ್ನು ಮಾಡೋಣ ಇವತ್ತು. ಏನು ನೆಗಡಿ ಕೆಮ್ಮಿಗೆ ಏನು ಔಷಧ ಹೇಳ್ಕೊಡ್ತೀರಾ ಅಂತ ಅಂದ್ಕೊಳ್ತೀರಾ? ಆದರೆ ಇತ್ತೀಚಿನ ದಿನದಲ್ಲಿ ಯಾರಿಗಾದರೂ ನೆಗಡಿ ಬಂದಿದೆ ಅಂತಲೇ ಅಬ್ಬಬ್ಬಾ ಅನ್ನೋ ಅಷ್ಟು ಭಯ ಹುಟ್ಟಿಸುವಂಥ ಸನ್ನಿವೇಶದಲ್ಲಿ ನಾವು ಇವತ್ತಿದ್ದೀವಿ. ಇವತ್ತು ನಾವು ಮಾಡಿ ತೋರಿಸುವಂತಹ ಔಷಧ ಕೇವಲ ನೆಗಡಿ ಕೆಮ್ಮಷ್ಟೇ ಅಲ್ಲ, ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸೋಂಕುಗಳಿರಬಹುದು, ಉಸಿರಾಟದ ಸಮಸ್ಯೆ ಇರಬಹುದು, ಅಥವಾ ವಿಪರೀತವಾದಂತಹ ಕೆಮ್ಮಿರ್ಬೋದು, ಕಫ ಸೇರುವಿಕೆ ಇರಬಹುದು, ಇದೆಲ್ಲಕ್ಕೂ ಕೂಡ ಚಿಕಿತ್ಸೆಯಾಗಿ ಇವತ್ತು ನಾವು ಮಾಡಿ ತೋರಿಸುವಂತಹ ಈ ಒಂದು ಪುಡಿಯನ್ನು ಮಾಡಿಟ್ಕೊಳ್ಳಿ. ಯಾರಿಗೆ ಯಾವ ಕ್ಷಣದಲ್ಲಿ ನೆಗಡಿ ಕೆಮ್ಮು ಬಂದರೂ ಕೂಡ ಆ ಕ್ಷಣದಲ್ಲಿ ನೀವು ಸುಲಭವಾಗಿ ಮನೆಯಲ್ಲಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಇದಕ್ಕೆ ಏನೇನು ಪದಾರ್ಥ ಬೇಕು ಬನ್ನಿ ಮೊದಲು ಅದನ್ನು ನೋಡ್ಕೊಂಬರೋಣ. ಮೊದಲಿಗೆ ನಾವು ಇದಕ್ಕೆ ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೀವಿ. ಆಮೇಲೆ ಇದು ಅತಿಮಧುರ. ಅತಿಮಧುರ ಅನ್ನುವಂಥದ್ದು ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಚಟ್ನಿಯ ರೂಪದಲ್ಲೂ ಸಿಕ್ಕತ್ತೆ, ಪುಡಿಯ ರೂಪದಲ್ಲೂ ಸಿಕ್ಕತ್ತೆ. ನಿಮಗೆ ಹೇಗೆ ಅನುಕೂಲವೋ ಅದನ್ನು ತೆಗೆದುಕೊಳ್ಳಿ. ಇದು ನಾವು ಪುಡಿಯನ್ನು ತಂದಿಟ್ಕೊಂಡಿದ್ದೀವಿ. ಇದರ ಜೊತೆಗೆ ಒಂದು ಐದಾರು ಲವಂಗ ಬೇಕಾಗತ್ತೆ, ಅದನ್ನು ಕೂಡ ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ಓಮ. ಈ ಓಮ ಮೂಗಿನಲ್ಲಿ ಸುರಿತಾ ಇರತಕ್ಕಂತಹ ಮೂಗಿನಲ್ಲಿ ಸುರಿಯುವ ನೀರನ್ನು ತಡೆಯೋದಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ನಾವು ಓಮದ ಕಾಳನ್ನು ಕೂಡ ಇಟ್ಕೊಂಡಿದ್ದೀವಿ. ಹಿಪ್ಪಲಿ, ಹಿಪ್ಪಲಿಯೂ ಅಷ್ಟೇ. ಹಿಪ್ಪಲಿ ಏನಾದ್ರು ತಂದ್ಕೊಳ್ಳಿ ಅಥವಾ ಅದರ ಚೂರ್ಣವನ್ನಾದ್ರು ತಂದ್ಕೊಳ್ಳಿ. ನಾವಿಲ್ಲಿ ಪುಡಿಯನ್ನೇ ಸಂಗ್ರಹ ಮಾಡ್ಕೊಂಡಿದ್ದೀವಿ. ಮತ್ತು ಇದು ಶುಂಠಿ, ಒಣಶುಂಠಿ ಪುಡಿಯನ್ನು ತೆಗೆದುಕೊಂಡಿದ್ದೀವಿ ಅಥವಾ ಒಣಶುಂಠಿಯನ್ನು ತೆಗೆದುಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಹಾಲು ಸಕ್ಕರೆ ಬೇಕಾಗತ್ತೆ, ಅದನ್ನು ಕೂಡ ಸಕ್ಕರೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಇದಿಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ಹೇಗೆ ಔಷಧಿಯನ್ನು ಮಾಡೋದು ಅದನ್ನು ಕಲ್ತ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಇದನ್ನೆಲ್ಲ ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಪುಡಿಯನ್ನು ಸಿದ್ಧ ಮಾಡಿ ಇಟ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಇದು ಯಾವ ಪ್ರಮಾಣದಲ್ಲಿ ತೆಗೆದುಕೋಬೇಕು ಅನ್ನೋದನ್ನು ಹೇಳ್ತೀನಿ, ಅದನ್ನು ಗಮನಿಸ್ಕೊಳ್ಳಿ. ಮೊದಲಿಗೆ ನಾವು ಇದಕ್ಕೆ ಹೆಚ್ಚಾಗಿ ಬಳಕೆ ಮಾಡ್ತಾ ಇರತಕ್ಕಂತಹ ಪದಾರ್ಥ ಅಂತ ಹೇಳಿದ್ರೆ ಅತಿಮಧುರ. ಈ ಅತಿಮಧುರ ಬಹಳ ಶ್ರೇಷ್ಠವಾದದ್ದು. ಶ್ವಾಸಕೋಶದ ಇನ್ಫೆಕ್ಷನನ್ನು ತೆಗೆಯೋಕ್ಕೆ, ಶ್ವಾಸಕೋಶದಲ್ಲಿ ಕಟ್ಟಿರುವಂತಹ ಗಟ್ಟಿಯಾದ ಕಫವನ್ನು ಕರಗಿಸೋದಕ್ಕೆ, ಅದಕ್ಕಾಗಿ ನಾವು ಇದನ್ನು ಒಂದು 4 ಚಮಚದಷ್ಟು ಪುಡಿಯನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಶುಂಠಿ ಪುಡಿಯನ್ನು ಕೂಡ 4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀವಿ. ಇದು ಕೂಡ ನಮಗೆ ಕಫವನ್ನು ಕರಗಿಸೋದಕ್ಕೆ, ವಾಯುವನ್ನು ಹೋಗಲಾಡಿಸೋದಕ್ಕೆ, ಶ್ವಾಸಕೋಶವನ್ನು ಶುದ್ಧಿ ಮಾಡೋದಕ್ಕೆ ಶುಂಠಿ ಪುಡಿ ನಮಗೆ ಅತ್ಯಂತ ಸಹಾಯಕವಾಗುವಂಥದ್ದು. ಇನ್ನು ಓಮ. ಓಮದ ಕಾಳನ್ನು ಕೇವಲ 1-2 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಿಪ್ಪಲಿ ಪುಡಿ ಇದನ್ನು ಕೂಡ ಕೇವಲ 2 ಚಮಚದಷ್ಟು ಮಾತ್ರ ಹಾಕ್ಕೊಳ್ಳೋಣ. ಕಾಳು ಮೆಣಸು, ಕಾಳು ಮೆಣಸನ್ನು ಕೂಡ ನಾವು ಕೇವಲ 1-2 ಚಮಚದಷ್ಟು ಹಾಕ್ಕೊಳ್ಳೋಣ. ಓಮ. ಲವಂಗ, ಲವಂಗವನ್ನು 1-5 ಲವಂಗವನ್ನು ಹಾಕ್ಕೊಳ್ಳೋಣ. ಲವಂಗ ಏನು ಮಾಡುತ್ತೆ ಅಂದರೆ ಈ ಗಂಟಲಿನಿಂದ ನಮಗೆ ಎದೆಯ ಗೂಡಿನವರೆಗೆ ಕಟ್ಟಿರ್ತಕ್ಕಂತಹ ಕಫವನ್ನು ಕರಗಿಸೋದಕ್ಕೆ ಈ ಲವಂಗ ಅತ್ಯಂತ ಶ್ರೇಷ್ಠವಾದದ್ದು. ತುಂಬ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ 2 ಲವಂಗನ ಸುಮ್ಮನೆ ಬಾಯಲ್ಲಿ ದವಡೆಯಲ್ಲಿ ಒತ್ತರಿಸಿ ಇಟ್ಕೊಳ್ಳಿ, ಅದರ ರಸ ಹೋಗ್ತಾ ಇದ್ದರೆ ಸಾಕು, ಶ್ವಾಸಕೋಶದಲ್ಲಿ ಇರುವಂತಹ ಕಫ ಎಲ್ಲ ನಿಧಾನವಾಗಿ ಕರಗತ್ತೆ, ಕೆಮ್ಮು ಕಡಿಮೆ ಆಗುತ್ತೆ, ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಹಾಯವಾಗುತ್ತೆ. ಇನ್ನಂಥದ್ದು ಇದನ್ನು ಔಷಧಿನೇ ಮಾಡ್ಕೊಂಡು ಕುಡಿದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದಕ್ಕಾಗಿ 1-5 ಲವಂಗವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಈಗ ಇದಿಷ್ಟನ್ನು ಕೂಡ ನುಣುಪಾದ ಪುಡಿಯನ್ನು ಮಾಡಿಕೊಳ್ಳೋಣ. ಈಗ ಈ ಪುಡಿ ಸಿದ್ಧವಾಗಿದೆ.
ಇದಕ್ಕೆ ನಾವು ಈಗ ಒಲೆ ಮೇಲೆ ಒಂದು ಸ್ವಲ್ಪ ನೀರು ಇಡೋಣ ನಾವು ಈಗ ಬಳಸಿರುವಂತಹ ಪದಾರ್ಥದಲ್ಲಿ ಅತಿ ಮಧುರವನ್ನು ಹೆಚ್ಚಾಗಿ ಹಾಕೊಂಡಿದ್ದೀವಿ ಅತಿ ಮಧುರ ಅಂದರೆ ಅತಿಯಾಗಿ ಮಧುರವಾಗಿರೋದು ಮಧುರ ಅಂದರೆ ಸಿಹಿ ಅತಿಯಾಗಿ ಸಿಹಿಯಾಗಿರೋದ್ರಿಂದ ಇದಕ್ಕೆ ಸಕ್ಕರೆಯ ಅಂಶ ಬೇಕೇ ಆಗೋದಿಲ್ಲ ತೀರಾ ಯಾರಾದರೂ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಆದರೆ ನಾವಿವತ್ತು ಸಕ್ಕರೆಯನ್ನು ಬಳಕೆಯನ್ನು ಮಾಡ್ತಾ ಇಲ್ಲ ಆಪ್ಷನ್ ಅಂತ ಹೇಳಿದ್ದೀನಿ ಅಷ್ಟೇನೆ ಇದು ಅಷ್ಟೊಂದು ಸಿಹಿಯಾಗಿರುತ್ತೆ ಅದರಿಂದ ನಾವು ಉಪಯೋಗ ಮಾಡ್ತಾ ಇರುವಂತಹ ಈ ಕಷಾಯವೇ ನಮಗೆ ಅತ್ಯಂತ ಸಿಹಿಯಾಗಿ ಇರುತ್ತೆ ಅದರಿಂದ ಯಾವುದೇ ಯೋಚನೆ ಬೇಡ ಧೈರ್ಯವಾಗಿ ಸೇವನೆಯನ್ನು ಮಾಡಬಹುದು ಈ ನೀರಿಗೆ ಏನು ಮಾಡಬೇಕು ನಾವು ಈಗಾಗಲೇ ತಯಾರು ಮಾಡಿಟ್ಕೊಂಡಿರ್ತಕ್ಕಂತಹ ಈ ಪುಡಿಯನ್ನು ಕೇವಲ ಒಂದು ಚಮಚದಷ್ಟು ಇಷ್ಟು ಪುಡಿ ಹಾಕಿದ್ರೆ ಮನೆಯಲ್ಲೆಲ್ಲರೂ ಕೂಡ ಅರ್ಧರ್ಧ ಲೋಟ ಕಷಾಯವನ್ನು ಕುಡಿಬೋದು ಒಬ್ಬರಿಗೆ ಅಂದಾಗ ಮಾತ್ರ ಒಂದು ಅರ್ಧ ಚಮಚದಷ್ಟು ಕಾಲು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ನಾವಿವಾಗ ಮನೆಯಲ್ಲಿ ಎಲ್ರಿಗೂ ಮಾಡುವಂತಹ ಅಳತೆಗೆ ಮಾಡೋಣ ಒಂದು ಚಮಚ ಪುಡಿಯನ್ನು ಇದಕ್ಕೆ ಇವಾಗ ಹಾಕಿದ್ದೀನಿ ಈ ಪುಡಿ ಸ್ವಲ್ಪ ಕುದಿಯೋದಕ್ಕೆ ಶುರುವಾದ ಮೇಲೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಕುದಿ ಬಂದರೆ ಸಾಕು ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿದ್ದೀವಿ ಇದನ್ನು ಇವಾಗ ಶೋಧಿಸ್ಕೊಳ್ಬೇಕು ಈಗ ನಾವು ಈ ನೆಗಡಿ ಕೆಮ್ಮು ಶ್ವಾಸಕೋಶದಲ್ಲಿ ಬರುವಂತಹ ಸೋಂಕುಗಳು ಅಥವಾ ಆಸ್ತಮಾ ಇರತಕ್ಕಂಥವರು ಈ ಎಲ್ಲ ಸಮಸ್ಯೆಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಮನೆಯಲ್ಲಿ ಮಾಡುವಂತಹ ಸರಳ ಔಷಧಿಯನ್ನು ಮಾಡಿದ್ದೀವಿ ಇದನ್ನು ಮಾಡಿ ಉಪಯೋಗ ಮಾಡಿ ಈವಾಗ ಮಳೆಗಾಲ ನಂತರ ಚಳಿಗಾಲ ಎಲ್ರಿಗೂ ಈ ನೆಗಡಿ ಕೆಮ್ಮಿನ ಸಮಸ್ಯೆ ಇದ್ದೇ ಇರುತ್ತೆ ಮನೆಯಲ್ಲಿ ಯಾರಾದರೂ ಒಬ್ಬರು ಸೀನ್ತಾನೆ ಇರ್ತಾರೆ ಹಾಗಾಗಿ ಈ ಪುಡಿಯನ್ನು ಮಾಡಿಟ್ಕೊಳ್ಳಿ ಯಾವ ಕ್ಷಣಕ್ಕೆ ಬೇಕಾದರೂ ಈ ಒಂದು ರೀತಿಯ ಕಷಾಯವನ್ನು ಮಾಡಿಕೊಂಡು ಸೇವನೆಯನ್ನು ಮಾಡಬಹುದಾಗಿದೆ ಮತ್ತೆ ಯಾಕೆ ತಡ ನಿಮ್ಮ ಸ್ನೇಹಿತರಿಗೆಲ್ರಿಗೂ ಈಗಲೇ ಶೇರ್ ಮಾಡಿ ಮತ್ತು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ದಿನ ಒಂದೊಂದು ಔಷಧಿಯನ್ನು ಹೇಳ್ಕೊಡ್ತೀನಿ ಎಲ್ಲರೂ ಕೂಡ ಏನಾದರೂ ಸಣ್ಣ ಸಮಸ್ಯೆ ಬಂತು ಅಂದರೆ ತಕ್ಷಣ ಡಾಕ್ಟ್ರ್ ಹತ್ರ ಓಡೋಗ್ಬೇಕಾಗತ್ತೆ ಅದ್ರ ಬದಲಿಗೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳು ಸುಲಭದಲ್ಲಿ ನಿವಾರಣೆ ಆಗುತ್ತೆ ಮಾಡ್ಬೋದಲ್ವಾ